ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿಮ್ಮ ಸಿರಿ ಮನೆಗೆ ಸ್ವಾಗತ. ಅಬ್ಬಾ, ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇವತ್ತು ಈ ಮಾತನ್ನು ಹೇಳೋದಕ್ಕೆ. ಯಾಕೆಂದರೆ 4 ಡೇಸ್ ಆಗಿತ್ತು ನಾನು ಬ್ಲಾಗ್ ಮಾಡಿ. ಸೋಮವಾರನೇ ಲಾಸ್ಟು, ನಾನು ಮತ್ತೆ ಬ್ಲಾಗೇ ಮಾಡೋಕ್ಕಾಗಿಲ್ಲ. ಒಂದು ನನಗೆ ಕಾಲು ನೋವು ಇದ್ದಿದ್ದ ಕಾರಣ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಜೊತೆಗೆ ಒಂದು 2 ಡೇಸ್ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ನನ್ನ ಮಗಳದ್ದು ಶುರುವಾಯಿತು. ಅವಳಿಗೆ ಅಲ್ಲಿನ ಕೆಳಗಡೆ ಬ್ರೆಸಲ್ಸ್ ಮತ್ತು ಹಾಕಿದ್ರು. ಈಗ ಎರಡೂ ಕಡೆನೂ ಬರೀ ಮಿರ 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 ಅಂತ ಮಿಂಚುವಂತಹ ಬರೀ ಕಂಬಿಗಳೇ ಇದ್ದಾವೆ. ಹಾಗಾಗಿ ಪಾಪ ಅವಳು ನೋಡ್ಕೊಳ್ಳೋದೇ ಆಗೋಯಿತು. ಯಾಕೋ ಒಂದು 4 ಡೇಸ್ ಟೈಮ್ ಅಷ್ಟು ಚೆನ್ನಾಗಿರಲಿಲ್ಲ. ನಂತರ ಬೋರ್ ಅಂತ ಅನ್ನಿಸ್ತಿತ್ತು ನಿಜ, ಬಟ್ ವ್ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಡೇನೂ ಬೋರ್ ಅನಿಸುತ್ತೆ, ಬೇಜಾರಾಗತ್ತೆ, ಆ ಥರ ಫೀಲ್ ಆಗ್ತಾಯಿತ್ತು. ಹಂಗಾಗಿ ಬೇಡ ಬಿಡತ್ತೆ, ಒಂದು 4 ಡೇಸ್ ಫುಲ್ ರೆಸ್ಟ್ ಆಗಿದ್ದು ಬಿಡೋಣ ಅಂಥೇಳಿ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 4 ಡೇಸ್ ವ್ಲಾಗ್ ಮಾಡಿಲ್ಲ. ಇವತ್ತಂತೂ ಹ್ಯಾಪ್ ಫ್ರೆಂಡ್ಸ್ ಅಂತ ಹೇಳ್ತಾಯಿದ್ರೆ ಏನೋ ಒಂಥರ ಖುಷಿ ಆಗ್ತಾಯಿದೆ ನನಗಂತೂ. ಜೊತೆಗೆ ನನ್ನ ಕಾಲು ಕೂಡ ಸ್ವಲ್ಪ ಸರಿ ಹೋಗಿದೆ, ಈಗ ಆರಾಮ್ಸಾಗಿ ಓಡಾಡ್ತಿದ್ದೀನಿ. ಬಟ್ 2-ವೀಲರಲ್ಲಿ ಓಡಾಡ್ತಾ ಇಲ್ಲ, ಹೋಗ್ಬೇಕು ಅಮ್ಮ ಮನೆಗೆ ಹೋಗಬೇಕು. ಅಮ್ಮಂಗೆ ಎಳ್ಳು ಬೆಲ್ಲ ಕೊಟ್ಟಿಲ್ಲ, ಬರೀ ಇದೇ ಆಗೋಯ್ತು ಯಾಕೋ ಈ ಸರಿ, ಬೋರಿಂಗ್ ಅಂತ. ಓಕೆ, ಇವತ್ತಿನ ಡೇ ಬಂದು ಶನಿವಾರ. ಶನಿವಾರದ ಡೇ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಎಕ್ಕುಂಬಾ ಕರ್ಣ ನಿದ್ದೆ ಮೂಡಲ್ಲಿದ್ದಾನೆ ಅವನು. ಇವತ್ತು ಚಿಂಟುಗೆ ಪೇರೆಂಟ್ಸ್ ಮೀಟಿಂಗ್, ಚೈತುಗೆ ಕ್ಲಾಸ್. ಯಾಕೆ ಇಬ್ರು ಉಲ್ಟಾ ಮಲಗಿದ್ದೀರಾ? ಹೌದು, ಸುಮ್ಮನೆ ನನಗೆ ನಿದ್ದೆ ಬರಲಿಲ್ಲ, ನಿದ್ದೆ ಬಂದಿಲ್ಲ ಅಂತಲ್ಲ, ಹಿಂಗ್ ಮಲಗಿದ್ವಿ ಮಾತಾಡ್ಕೊಂಡು ಹಂಗೆ ನಿದ್ದೆ ಹೋಗಿದ್ವಿ. ರಾತ್ರಿ ಹನ್ನೊಂದಾದ್ರು ಕಯ್ಯಾ ಪಿಯಾ ಕಯ್ಯಾ ಪಿಯಾ ಅಂತಾನೇ ಇದ್ರು. ಏನಾದ್ರೂ ಮಾಡ್ಕೊಳ್ಳಿ ಅಂತ ನಾನು ಮಲ್ಕೊಂಡೆ. ಬಟ್ ಇಬ್ಬರು ಈ ಕಡೆ ತಿರ್ಕೊಂಡು ಬಂದ್ರು, ಕಾಲ್ ಹಾಕೋ ಕಡೆ ತಲೆ ಹಾಕೊಂಡು ಬಂದಿದ್ದೆ. 4 ದಿನಗಳ ನಂತರ ಮತ್ತೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅದೇನಾಗುತ್ತೆ ಅಂದರೆ ಡೈಲಿ ಬ್ಲಾಗ್ ಮಾಡ್ತಾ ಇದ್ದರೆ ಅದು ಒಂದು ಅಭ್ಯಾಸ ಬೇರೆ ಥರ ಇರುತ್ತೆ. ಬಟ್ ಒಂದಿನ ಬಿಟ್ಟು ಒಂದಿನ ಆ ಥರದ್ದು ಏನಾದರೂ ಮಾಡಿದ್ರೆ ಓಕೆ, ಅದು ಬೇರೆ ಥರ ಫೀಲ್ ಆಗ್ತಿರುತ್ತೆ. ಬಟ್ 4 ಡೇಸ್ ನಾವು ಗ್ಯಾಪ್ ಕೊಟ್ಬಿಟ್ಟು ಆ ನಂತರ ಏನಾದರೂ ಬ್ಲಾಗ್ ಮಾಡಬೇಕು ಅಂದರೆ ಮತ್ತೆ ನಮಗೇನೋ ಒಂಥರ ಕ್ಯಾಮ್ರಾ ನೋಡಿ ಅಥವಾ ನಮ್ಮನ್ನು ನಾವು ನೋಡಿ ಸ್ವಲ್ಪ ಶೈ ಫೀಲ್ ಆಗ್ತಾ ಇರುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಸುಮಾರು ಸರಿ ಈ ಥರ ಆಗಿದೆ ಫ್ರೆಂಡ್ಸ್, ನಾನು ಹಂಗೆ ಅಂದ್ಕೊಳ್ತೀನಿ, ಯಾವಾಗಲೂ ಮಾಡ್ತಾನೆ ಇರ್ತೀವಲ್ವಾ, ಬಟ್ ಯಾಕೆ ಈ ಥರ ಆಗುತ್ತೆ ಅಂತ ಮಾತಾಡ್ಬೇಕಾ ಸ್ವಲ್ಪ ನರ್ವಸ್ ಫೀಲ್ ಶುರು ಆಗುತ್ತೆ. ಬಟ್ ಆದರೂ ಕೂಡ ನನ್ನ ಒಂದು ಈ ಒಂದು ಡೈಲಿ ರೊಟೀನ್ ವ್ಲಾಗ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಖಂಡಿತ ಆದಷ್ಟು ಎಷ್ಟು ಸಾಧ್ಯ ಅಷ್ಟು ನಾನು ಕರೆಕ್ಟಾಗಿ ಹಾಕ್ತಾನೆ ಇರ್ತೀನಿ. ನಿಮ್ಮೆಲ್ಲರ ಇಷ್ಟೊಂದು ಪ್ರೀತಿ ನಂಗೆ ಸಿಕ್ಕಿರಬೇಕಾದ್ರೆ ಕಳ್ಕೊಳ್ಳೋದಕ್ಕಂತೂ ನಾನು ನಿಜ ಇಷ್ಟಪಡೋದಿಲ್ಲ. ಯಾಕಂದರೆ ಇಷ್ಟು ಕಷ್ಟಪಟ್ಟು ನಿಮ್ಮಿಷ್ಟು ಜನರ ಪ್ರೀತಿ ನಾನು ಸಂಪಾದನೆ ಮಾಡಿದ್ದೀನಿ, ಇಷ್ಟು ಜನ ಪ್ರೀತಿಸುವಂತಹ ಜನ ಸಿಕ್ಕಿದ್ದೀರಾ ಅಂಥದ್ರಲ್ಲಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಅಂತೂ ಮಾಡೋದಿಲ್ಲ. ಓಕೆ, ಬನ್ನಿ ಇವತ್ತಿನ ಡೇನ ಒಂದು ಸ್ವಲ್ಪ ಹ್ಯಾಪಿಯಾಗಿ ಖುಷಿ ಖುಷಿಯಾಗಿ ಮಾಡೋಣ. ಇವತ್ತು ನನ್ನ ಡೇಯಲ್ಲಿ ಬ್ರೇಕ್ಫಾಸ್ಟ್ ಬಂದು ಮಾಲ್ಟ್ ಇದೆ. ಅಂದರೆ ಬೆಳಿಗ್ಗೆ ಹೊತ್ತು ನಾನು ನಮ್ಮ ಮನೆಯವ್ರು ಇಬ್ಬರು ರಾಗಿ ಗಂಜಿ ಏನಾದರೂ ಕುಡಿದ್ವಿ ಅಂದರೆ ನಾವು ಮಿಲ್ಕ್ ಮಾಲ್ಟ್ನ ಯೂಸ್ ಮಾಡೋದಿಲ್ಲ. ಆಲ್ಮೋಸ್ಟ್ ಇದರಲ್ಲಿ ಡ್ರೈ ಫ್ರೂಟ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಆ ಥರ ಸೀಡ್ಸ್ ಎಲ್ಲ ಹಾಕಿ ಮಾಡಿರೋದ್ರಿಂದ ಅದು ಕೂಡ ತುಂಬ ಒಳ್ಳೆಯದು. ದೇಹಕ್ಕೆ 1 ಟೈಮ್ ಆದರೂ ಇದನ್ನು ನಾವು ತೊಗೋಬೇಕು. ನಮಗೇನಾಗುತ್ತೆ ಅಂದರೆ ಬೆಳಿಗ್ಗೆ ಹೊತ್ತು ಕುಡಿದ್ರೆ ನಾವು ಕುಡಿದ್ವಿ ಅಂತ, ಸಂಜೆ ಹೊತ್ತು ಅಪರೂಪ ನಾವು ಕುಡಿಯೋದು. ಸಂಜೆ ಹೊತ್ತಂತೂ 1 ಟೈಮ್ ಮನೆಯವ್ರಿಗೆ ಟೀ ಅಥವಾ ಬೇಕೇ ಬೇಕಾಗುತ್ತೆ. ಅವ್ರು ಬೆಳಿಗ್ಗೆ ಹೊತ್ತು ಬೇಕಾದ್ರೆ ಕುಡಿತಾರೆ ಹಾಲನ್ನು, ಸಂಜೆ ಹೊತ್ತು ಅವ್ರ ಹಾಲಷ್ಟು ಇಷ್ಟಪಡೋದಿಲ್ಲ. ಹಾಗಾಗಿ ಸಂಜೆ ಹೊತ್ತು ಟೀ ಕುಡಿಯೋದಿರುತ್ತಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಥರ ಏನಾದರೂ ಮಾಲ್ಟ್ ಪೌಡರ್ನ ನಾವು ಗಂಜಿ ಮಾಡ್ಕೊತಾ ಇದ್ದೀನಿ ಅಂತಂದರೆ ಅದಕ್ಕೆ 1-2 ಸ್ಪೂನಷ್ಟು ನಾನು ಮಿಲ್ಕ್ ಮಾಲ್ಟ್ ಪೌಡ್ರನ್ನು ಕೂಡ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇನ್ನೇನು ಗ್ಯಾಸ್ ಆಫ್ ಮಾಡ್ತೀವಿ ಅನ್ನುವಂತಹ ಟೈಮಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಅಷ್ಟೇ. ಅದೇನೇನು ಬೇಯಿಸೋದಕ್ಕೆ ಕುದಿಸೋಕ್ಕೆ ಹೋಗೋದಿಲ್ಲ, ಅಷ್ಟು ಮಿಕ್ಸ್ ಮಾಡಿಬಿಟ್ಟು ಇಡೋವಂಥದ್ದು. ಮಕ್ಳಿಗೆ ಮಾತ್ರ ಕಂಪಲ್ಸರಿ ಬೆಳಿಗ್ಗೆ ಹೊತ್ತು ನಾರ್ಮಲಿ ಹಾಲಿಗೆ ಹಾಕಿ ಕೊಡ್ತೀನಿ. ಸ್ವಲ್ಪ ಗಂಟಾಗ್ಬಿಡುತ್ತೆ ಈ ಒಂದು ನಮಗೆ ಬೆಳಿಗ್ಗೆ ಹೊತ್ತು ಏನು ಅಂತಂದರೆ ಈ ಕೆಲಸದ ಗಡಿಬಿಡಿಯಲ್ಲಿ ಬೇಗ ಬೇಗ ಮಕ್ಳಿಗೆ ರೆಡಿ ಮಾಡಬೇಕು, ಕಳಿಸ್ಬೇಕು, ಈ ಥರ ಅಂದಾಗೆಲ್ಲ ಸ್ವಲ್ಪ ಬಿಸಿ ಹಾಲಿಗೆ ಏನಾದರೂ ಒಂದು ಮಾಲ್ಟ್ ಪೌಡರ್ದು ಹಿಟ್ಟು ಹಾಕ್ಬಿಟ್ವಿ ಅಂದರೆ ಅದು ಗಟ್ಟಿ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇನ್ನೇನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀವಿ, ಹಾಲು ಕುದೀತು ಅನ್ನೋ ಟೈಮಲ್ಲಿ ಅದಕ್ಕೂ ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ ಆನಂತರ ಬೆಲ್ಲ ಮಿಕ್ಸ್ ಮಾಡಿ ಮಕ್ಳಿಗೆ ಕೊಡುವಂಥದ್ದು. ಹಂಗಾಗಿ ಬೆಳಿಗ್ಗೆ ಅವ್ರಿಗೆ ಒಂದೊಂದು ಲೋಟ ಕೊಟ್ಬಿಟ್ಟೆ. ಯಾಕಂದರೆ ಇವತ್ತು ಅವರ ಒಂದು ಬ್ರೇಕ್ಫಾಸ್ಟ್ ಬಂದು ಮ್ಯಾಗಿ ಆಗಿತ್ತು. ಶನಿವಾರ ಆಗಿದ್ದರಿಂದ ಚಿಂಟುಗೆ ರಜಾ ಇರುತ್ತೆ, ಚೈತುಗೆ ಆಫ್ ಡೇ ಇರುತ್ತೆ. ಬಟ್ ಇವತ್ತು ಚಿಂಟುನು ಕೂಡ ಸ್ಕೂಲಿಗೆ ಹೋಗಬೇಕಿತ್ತು, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು. ಹಾಗಾಗಿ ಅವನಿಗೂ ಚೈತುಗೂ ಇಬ್ರಿಗೂ ಮ್ಯಾಗಿ ಅಂದರೆ ಸಪ್ರೇಟ್ ಸಪ್ರೇಟ್ ಬೌಲಲ್ಲಿ ಇಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಇಲ್ಲಾಂತಂದರೆ ನನಗೆ ಜಾಸ್ತಿ ನಿನಗೆ ಕಡಿಮೆ ಅಂತೇಳಿ ಸ್ವಲ್ಪ ಈ ಮ್ಯಾಗಿ ವಿಚಾರದಲ್ಲಿ ಇಬ್ಬರು ಕಿತ್ತಾಡ್ತಾರೆ. ಹಂಗಾಗಿ ಇಬ್ಬರಿಗೂ ಸಪ್ರೇಟ್ ಬೌಲಲ್ಲಿ ಬೇಯಿಸ್ಬಿಟ್ಟು ಈಕ್ವಲ್ ಕ್ವಾಂಟಿಟಿಯಾಗಿ ನೋಡಿ ಇಷ್ಟೆ ಅಂತ ಹೇಳಿ ಅವ್ರಿಗೆ ಕೊಟ್ಟು ಅವರು ಸ್ಕೂಲಿಗೆ ಹೋದ್ಮೇಲೆ ನಾನಿಲ್ಲಿ ಮಾಲ್ಟ್ ಕುಡಿತಾ ಕೂತಿದ್ದೆ. ಬಂದು 11 ಗಂಟೆ ಆಯಿತು, ನಾನು ಇಷ್ಟೊತ್ತವರೆಗೂ ನನ್ನ ಒಂದು ಕೆಲಸ ಎಡಿಟಿಂಗ್ ಕೆಲಸ ಜೊತೆಗೆ ವಿಡಿಯೋ ಅಪ್ಲೋಡಿಂಗ್ ಎಲ್ಲ ಕೂಡ ಆಯಿತು. ಎಲ್ಲ ಮಾಡಿ ಮುಗಿಸಿ ಈಗ ಅಪ್ಲೋಡಿಂಗ್ ಇಟ್ಟು
ನಾನು ಕೂತ್ಕೊಂಡೆ. ಅಷ್ಟರಲ್ಲಿ ಮಗ ಬಂದ, ಮೀಟಿಂಗ್ ಮುಗಿಸ್ಕೊಂಡು ಹೇಗಿತ್ತು ಪಿ ಟಿ ಎಂ? ಎಲ್ಲರೂ ಕರೆಕ್ಟಾಗಿ ಇದೆಯಾ ಅಂತ ಹೇಳಿದ್ರ? ಸುಮ್ಮನೆ ಹಂಗಾದ್ರೆ ನಾವು ಬಂದಿದ್ದು ವೇಸ್ಟ್. ಹಂಗಾದ್ರೆ ಯಾವಾಗಲೂ ಮಗ ಗುಡ್ ಬಾಯ್ ಆಗ್ತಿರ್ತಾನೆ. ಏನು ಲೈಟಿಂಗ್ಸ್ ಇದು? ಏನೋ ತೊಗೊಂಬಂದಿದ್ದಾರೆ, ಏನು ಅಂತಲೇ ಗೊತ್ತಿಲ್ಲ ನನಗೆ. ಯಾರಿಗಂತಿದ್ದು ಲೈಟಿಂಗು? ಯಾರಿಗಲ್ಲ, ಯಾವುದಕ್ಕಂತೆ ಅಂತ ಕೇಳಬೇಕು, ಯಾರಿಗಂತೆ ಅಂತ ಕೇಳ್ತಾ ಇದ್ದೀನಿ. ಸಾರಿ, ನಾನು ಲಾಸ್ಟ್ ಯಾವಾಗಲೂ ಜಯನಗರ ಫೋರ್ಟ್ ಬ್ಲ್ಯಾಕ್ ಹೋದಾಗ ನಾನು ಇಯರಿಂಗ್ಸ್ ಏನೋ ತೊಗೊಂಡಿದ್ದೆ ಚೈತುಗೆ, ಜಸ್ಟ್ 50 rupees ಅಷ್ಟೇ ಅಂತ ಹೇಳಿ ಹೇಳಿದೆ. ಅವಾಗ ಯಾರೋ ಒಬ್ಬರು ನನ್ನ ಕಮೆಂಟ್ ಹಾಕಿದ್ರು, ನಿಮ್ಗೇನು 50-100 rupees ಬೆಲೆನೇ ಇಲ್ವಾ ಅಂತ. ನಿಜವಾಗ್ಲೂ 1-1 rupee ಬೆಲೆ ಇದೆ, ಬೆಲೆ ಇಲ್ಲ ಅಂತ ಹೇಳೋದಿಲ್ಲ. ಆಗಿನ ಕಾಲದಲ್ಲಿ ಅಂದರೆ ನಮ್ಮಅಮ್ಮ ಎಲ್ಲ ಹೇಳೋರು 10-5 paisakkellanu ಕೂಡ ಅವಾಗ ನಮಗೆ ಬೆಲ್ಲ ಕಾಳು ತರಕಾರಿ ಆ ಥರ ಎಲ್ಲ ಕೊಡೋರು. ಈಗ ಮಕ್ಕಳಿಗೆ 5-10 paisa ಬೆಲೆನೇ ಗೊತ್ತಿಲ್ಲ, ಯಾಕಂದರೆ ಅದು ಚಲಾವಣೆಯಲ್ಲಿ ಇಲ್ಲ ಅಂತ. ಆಮೇಲೆ 1-2 rupees ನಮ್ಗೆ ಬಂತು, ಈಗ 10-20 ಅಂತ ಹೇಳಿ ನಾವು ಮಾತಾಡ್ತೇವೆ. ಮುಂದಕ್ಕೆ ಹಾಗೆ ಅದು ಜನ್ರೇಷನ್ ಹೋಗ್ತಾ ಇರುತ್ತೆ. ಬಟ್ 1-1 rupee ಬೆಲೆ ಇದೆ. 5-10 paisa ಸೇರಿಸಿದ್ರೇ 1 rupee ಆಗೋದು. ಆನಂತರ ಅದು 1-1 rupee ಸೇರಿಸಿದ್ರೆ 10 rupees ಆಗುತ್ತೆ, ಹಾಗೆ 10-10 rupees ಸೇರಿಸಿದ್ರೆ 50 rupees ಆಗುತ್ತೆ. ಒಂದೊಂದು ಅದೇನೋ ಹೇಳ್ತಾರೆ, ಹನಿ ಹನಿ ಕುಡಿದ್ರೇ ಹಳ್ಳ, ಹಳ್ಳ ಹಳ್ಳ ಕುಡಿದ್ರೆ ಕೆರೆ ಅಂತ ಹೇಳಿ, ಹಿಂಗೆ 1-1 rupee ಬೆಲೆ ಇದೆ. ಆದರೆ ಅದನ್ನು ನೀವು ಯಾಕೆ ಪ್ರತಿಯೊಬ್ಬರು ನಾನು ಏನಾದರೂ ಒಂದು ಮಾತಾಡೋದನ್ನು ಕಾಯ್ತಾ ಇರ್ತಾರೆ ಅನಿಸುತ್ತೆ. ಒಂದೇ ಒಂದು ಪಾಯಿಂಟ್ ಎಲ್ಲಾದರೂ ಹೇಳಿ ಹೇಳಿ ಅಂತ ಇಟ್ಕೊಂಡು ಅದನ್ನು ದೊಡ್ಡದಾಗಿ ಏನೋ ನಾನು ಬೆಲೆನೇ ಕೊಡಲ್ಲ, ಗೌರವ ಕೊಡಲ್ಲ ಅಂತೆಲ್ಲ ಅದನ್ನೇ ಹೈಲೈಟ್ ಮಾಡಿ ಹಾಕೋದಕ್ಕೆ ನಾನು ಹೇಳಿದ್ದು ಆ ಒಂದು ಇಯರಿಂಗ್ಸ್ಗೆ. ಈಗ ನಾವು ಅದೇ ಒಂದು ಮಾಲ್ಗೆ ಹೋಗಲಿ ಎಲ್ಲೇ ಹೋಗಲಿ ಬೇರೆ ಎಲ್ಲಾದರೂ ನೋಡಿದರೆ ಅದು 50 rupees ಓಲೆ. ನಾನು ನೋಡಿದ್ದೀನಿ ಎಷ್ಟೋ ಸರಿ, ನಾನು ಮಾಲಲ್ಲಿ ಹೋಗಿ ನೋಡಿದ್ದೀನಿ, ಮ್ಯಾಕ್ಸಲ್ಲಿ ನೋಡಿದ್ದೀನಿ, ಸುಮಾರು ಶಾಪ್ಸ್ಗಳಲ್ಲೂ ಕೂಡ ನೋಡಿದ್ದೀನಿ. 50 rupees ಓಲೆ 150-200 rupees ಹಾಕಿರ್ತಾರೆ, ಸೇಮ್ ಡಿಸೈನ್ ಸೇಮ್ ಡಿಟ್ಟು. ಅದನ್ನೇ ನಾನು ಚೈತ್ರಿಗೆ ಅದೇ ಹೇಳಿ ಬರ್ತೀನಿ, ಪಾಪ ಇಲ್ಲಿ ಅವರು ಎ ಸಿಯಲ್ಲಿ ಮಾಲಲ್ಲಿ ಇಡೋದ್ರಿಂದ ಆ ಒಂದು ಎ ಸಿ ಖರ್ಚಾಗ್ಬೋದು, ಅಲ್ಲಿನ ಒಂದು ರೆಂಟ್ ಆಗ್ಬೋದು, ಎಲ್ಲನೂ ಸೇರಿಸಿ ನಮ್ಮೇಲೆ ಹಾಕಿರ್ತಾರೆ ಇಯರಿಂಗ್ಸು. ಇಲ್ಲಿ ತೊಗೊಳ್ಳೋದನ್ನು ಕೆಲವೊಂದನ್ನು ಪದಾರ್ಥಗಳು, ಯಾಕಂದರೆ ಬಟ್ಟೆಗಳಲ್ಲಾದರೆ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ, ನಾವು ಹಾಕ್ಕೊಳ್ಳುವಂಥ ಬಟ್ಟೆಗಳು. ಹಾಗಾಗಿ ಕೆಲವೊಂದು ಬಟ್ಟೆ ರೈಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾವು ಕ್ವಾಲಿಟಿ ನೋಡಿ ಕೆಲವೊಂದು ಬ್ರ್ಯಾಂಡ್ ಅಂತ ಹೇಳಿ ಹೋಗಿ ತೊಗೋಬೇಕು. ಯಾಕಂದರೆ ಒಂದೊಂದು ರೋಡ್ ಸೈಡಲ್ಲಿ ತೊಗೊಳ್ಳುವಂತಹ ಬಟ್ಟೆಗಳೇನಾಗುತ್ತೆ, ನಿಂಗೆ ನೀರಿಗೆ ಹಾಕಿದ ತಕ್ಷಣ ಬಣ್ಣ ಹೋಗುತ್ತೆ, ಇಲ್ಲ ಅಂತಂದರೆ ಅವು ಬಾಡಿಗೆ ಕಂಫರ್ಟಬಲ್ ಇರೋದಿಲ್ಲ. ಈಗ ನಾನು ಗಾಂಧಿ ಬಜಾರ್ಗೆ ಹೋದಾಗ ಈ ಥರ ಟಾಪ್ಸ್ನ ತೊಗೊಂಬಂದೆ, 350 ಅಂತ ಏನೋ ಹೇಳಿ. ನಿಜ ಹೇಳ್ತೀನಿ, ಡೈಲಿ ಯೂಸ್ಗೆ ಹಾಕೊತಿರೋದು ನಾನು, ಡೈಲಿ ಯೂಸ್ಗೆ ಓಕೆ ಇವು, ಹೊರಗಡೆ ಎಲ್ಲ ಹಾಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಫಿಟ್ಟಿಂಗ್ ಸರಿ ಇಲ್ಲ, ಶೋಲ್ಡರ್ ಸರಿ ಇಲ್ಲ, ಹೇಗೆಗೋ ಇದೆ. ಬಟ್ ಏನು ಅಂತಂದರೆ ಆ ಥರ ಕೆಲವೊಂದು ರೋಡ್ ಸೈಡಲ್ಲಿ ಸಿಗುವಂಥದ್ದು ಕೂಡ ನಮಗೆ ಅಷ್ಟು ಕರೆಕ್ಟಾಗಿ ಸಿಗೋದಿಲ್ಲ. ಹಾಗಾಗಿ ಕೆಲವೊಂದು ಬ್ರ್ಯಾಂಡ್ ಅಂತ ಹುಡುಕೊಂಡು ಹೋದಾಗ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಕೊಟ್ಟು ನಾವು ಮಾಲಲ್ಲೇ ತೊಗೊತೀವಿ ಅಥವಾ ಬ್ರ್ಯಾಂಡೆಡ್ ಅಂತ ಹೇಳಿ ತೊಗೊತೀವಿ. ಬಟ್ ಇಯರಿಂಗ್ಸು ಏನಿದೆ, ಇಯರಿಂಗ್ಸ್ಗಳು ಆರ್ಟಿಫಿಷಿಯಲವು, ಇದು ನಮಗೆ ಬ್ರ್ಯಾಂಡ್ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಅದನ್ನು ವಾಶ್ ಮಾಡಲ್ಲ, ಒಣಗಾಕಲ್ಲ, ಅಥವಾ ಇಟ್ಕೊಂಡು ಅದನ್ನು ಹಾಕೊಂಡು ಜಗ್ಗಾಡಲ್ಲ, ಜಸ್ಟ್ ಹಿಂಗೆ ಹಾಕೊಂಡು ಹೋಗ್ತೀವಿ, ಬಿಚ್ಚಿಡ್ತೀವಿ. ಅಂಥ ಓಲೆಗಳಿಗೆ ಮಾಲ್ಗಳಲ್ಲೆಲ್ಲ ಹೋಗಿ 100 ಅಂದರೆ ಇವಾಗ ನಮ್ಗೆ ಸಿಗೋದಕ್ಕೆ 50 rupees ಸಿಗೋದನ್ನು ಅಲ್ಲಿ 150-200 rupees ಹಾಕಿರ್ತಾರೆ. ಅದನ್ನು ತೊಗೊಳ್ಳೋ ಬದಲು ಜಸ್ಟ್ 50 rupees ಸಿಗುತ್ತೆ ಅಂತ ನಾನು ಹೇಳಿದ್ನೆ ಹೊರತು ದುಡ್ಡಿಗೆ ಬೆಲೆ ಇಲ್ಲ ಅಂತ ಹೇಳಿಲ್ಲ. ನಾನು ನೀವು ಯಾರು ಪದೇ ಪದೇ ನನ್ನ ಒಂದು ಮಾತಲ್ಲಿ ಏನಾದರೂ ಒಂದು ಹುಡುಕಿ ಹುಡುಕಿ ಹಾಕ್ತಾ ಇರ್ತಿರಲ್ಲ ಅಂಥವ್ರಿಗೆ ಹೇಳೋದು. ಇನ್ನೊಬ್ಬರು ಹಾಕ್ತಾರೆ ನನಗೆ, ನಿಮ್ಮ ಲೈಫ್ ಸ್ಟೈಲು ಬಡವರಿಗಲ್ಲ ಅಂತ. ನಂಗೆ ನಿಜ ಅನಿಸುತ್ತೆ, ಇಲ್ಲಿ ಬಡವರು ಶ್ರೀಮಂತರು ಅಲ್ಲ ರೀ ಬರೋದು ಲೆಕ್ಕ. ಯಾರು ನೀವು ಕಮೆಂಟ್ ಹಾಕ್ತಾ ಇದ್ದೀರಾ ಅವ್ರಿಗೆ ನಾನು ಹೇಳ್ತಾ ಇರೋದು, ದಯವಿಟ್ಟು ಬೇರೆ ಯಾರೂ ತಪ್ಪು ತಿಳ್ಕೊಬಿಡಿ. ಕೆಲವೊಂದು ಟೈಮಲ್ಲಿ ನಾವು ಒಂಥರ ಟ್ರಿಗರ್ ಆಗೋಗ್ಬಿಡ್ತೀವಿ, ಎಷ್ಟು ಕಂಟ್ರೋಲ್ ಆಗ್ತೀವಿ ಬೇಡ ಮಾತಾಡೋದು ಅಂತ. ಬಟ್ ಎಷ್ಟು ಸುಲಭವಾಗಿ ಹಾಕ್ಬಿಡ್ತಾರೆ ಇವ್ರುಗಳು, ನಮಗೆ ಗೊತ್ತು ಪ್ರತಿ 1 rupee ಬೆಲೆನೂ ಗೊತ್ತು. ಬಟ್ ಅವರವ್ರ ಒಂದು ಏನಂತ ಹೇಳ್ತಾರೆ ಕೆಪಾಸಿಟಿ, ಅವ್ರ ಆಸೆ, ಅವ್ರ ಕನಸು ಅವ್ರು ಇರ್ತಾರೆ. ಇವಾಗ ಈ ಒಂದು ಇನ್ವಿಟೇಷನ್ ಕಾರ್ಡ್ ನಿಮಗೆ ತೋರಿಸ್ಬೇಕು ನಾನು, ತೆಗೀನ್ ಮಗ. ಈ ಇನ್ವಿಟೇಷನ್ ಕಾರ್ಡ್ ಎಷ್ಟು ಇರ್ಬೋದು ಅನ್ನೋದು ಒಂದು ಅಂದಾಜು. ನಮಗನ್ಸುತ್ತೆ ಇಷ್ಟೊಂದು ಕಾಸ್ಟ್ಲಿ ಇನ್ವಿಟೇಷನ್ ಬೇಕಾ ಅಂತ ನಾವು ಫೀಲ್ ಮಾಡ್ತೀವಿ. ಯಾಕಂದರೆ ನಮ್ಮ ಹತ್ರ ಇರೋ ದುಡ್ಡಿಗೆ ನಾವು ಯೋಚನೆ ಮಾಡ್ತೀವಿ, ಅವ್ರ ಹತ್ರ ಇರೋ ದುಡ್ಡಿಗೆ ಅವ್ರು ಯೋಚನೆ ಮಾಡ್ತಾರೆ. ಅದನ್ನು ನಾವು ನಿಮ್ಮ ಜೀವನ ಶೈಲಿ ನಮಗಲ್ಲ ಅಥವಾ ಬಡವ್ರಿಗಲ್ಲ ಹಂಗಲ್ಲ
ಯಾರಿಗೂ ಇಲ್ಲಿ ಜೀವನ ಶೈಲಿ ಶ್ರೀಮಂತರು ನಾನು ರಿಚ್ ಆಗಿದ್ದೀನಿ ನೋಡಿ ಈ ಥರ ಇದ್ದೀನಿ ಅಂತ ಹೇಳಿ ಜೀವನ ಶೈಲಿ ತೋರಿಸೋದಿಲ್ಲ. ಇರೋದ್ರಲ್ಲಿ ನಮ್ಮ ಹತ್ರ ಎಷ್ಟಿದೆ ಅಷ್ಟರಲ್ಲಿ ನಾವು ಎಷ್ಟು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಅನ್ನೋದನ್ನು ನನ್ನ ವ್ಲಾಗಲ್ಲಿ ತೋರಿಸೋದಿನಿ. ನನಗಿಂತ ಶ್ರೀಮಂತರು ಇದ್ದಾರೆ, ನನಗಿಂತ ಕೋಟಿ ಬಾಳೋರು ಇದ್ದಾರೆ, ಅವರಿಗೆ ನಾವು ಹೋಲಿಕೆ ಮಾಡ್ಕೊಳಕ್ಕಾಗಲ್ಲ. ನನ್ನ ಹತ್ರ ಏನಿದೆ ಅದರಲ್ಲಿ ನನ್ನ ಜೀವನ ಹೇಗೆ ಮಾಡ್ತಾ ಇದ್ದೀನಿ, ಇದರಲ್ಲಿ ನಾನು ನನ್ನ ಮಕ್ಕಳಿಗೆ ಎಷ್ಟು ಟೈಮ್ ಕೊಡ್ತಾ ಇದ್ದೀನಿ. ಎಷ್ಟೇ ಶ್ರೀಮಂತರಾಗಲಿ ಬಡವರಾಗಲಿ, ನಮ್ಮ ಕೆಲಸಕ್ಕೆ, ನನ್ನ ಮಕ್ಕಳಿಗೆ, ನನ್ನ ಸಂಸಾರಕ್ಕೆ, ನನ್ನ ಅಪ್ಪ ಅಮ್ಮನಿಗೆ, ನನ್ನ ಫ್ಯಾಮಿಲಿಗೆ ನಾವು ಏನು ಟೈಮ್ ಕೊಡ್ತಾ ಇದ್ದೀವಿ, ಹೇಗೆ ನೋಡ್ಕೋತಾ ಇದ್ದೀವಿ, ಎಷ್ಟು ಶ್ರಮದಿಂದ ಅಥವಾ ಎಷ್ಟು ಅವರಿಗೋಸ್ಕರ ನಾವು ಡೆಡಿಕೇಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೊರತು ಅದು ಬಿಟ್ಟು ಇಲ್ಲಿ ಬಡವ್ರಿಗೋಸ್ಕರ ಲೈಫ್ ಸ್ಟೈಲ್ ಅಲ್ಲ, ಹೀಗಲ್ಲ, ಹಾಗಲ್ಲ, ಇದೆಲ್ಲ ನೆಸೆಸಿಟಿ ಅಲ್ಲ. ಏನು ಗೊತ್ತಾ, ಈ ಥರ ಒಂದು ನೆಗೆಟಿವ್ ಕಮೆಂಟ್ಸ್ ನಿಮ್ದು ಏನಿರುತ್ತೆ, ನಿಮ್ಮ ಒಂದು ನೆಗೆಟಿವ್ ಥಾಟ್ ಮೈಂಡ್, ಅದನ್ನು ಬೇರೆಯವರಿಗೆ ಹಾಕಬೇಡಿ. ಯಾವತ್ತೂ ಅಷ್ಟೇ, ಯಾರೋ ಖುಷಿ ಖುಷಿಯಾಗಿ ಏನೋ ಒಂದು ಮಾಡಿಕೊಂಡು ಅವ್ರ ಲೈಫ್ನ ಅವ್ರು ಲೀಡ್ ಮಾಡ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಏನೊಂದು ನನ್ನ ಕೈಲಿ ಆಗಿಂದನ್ನು ನಾವು ಮಾಡ್ತಾ ಇರ್ತೀವಿ. ನಿಮ್ಮಂಥ ಒಂದು ನೆಗೆಟಿವ್ ಕಮೆಂಟ್ಸಿಂದ, ನಿಮ್ಮಂಥ ಒಂದು ನೆಗೆಟಿವ್ ಥಾಟ್ ಯೋಚನೆ ಮಾಡೋರಿಂದ ಪಾಪ ಅವರಿಗೂ ಕೂಡ ಎಲ್ಲೋ ಒಂದು ಕಡೆ ಹೌದಾ ಹಿಂಗ ಅನ್ನೋ ಥರ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗೋಗುತ್ತೆ. ಬಟ್ ನಾನು ಆ ಥರ ಯೋಚನೆ ಮಾಡೋಳಲ್ಲ, ನಿಮ್ಮಂಥವ್ರನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ನನ್ನ ಪಾಡನ್ನು ಹೋಗ್ತಾ ಇರ್ತೀನಿ. ಬಟ್ ಹೇಳೋದು ಒಂದೇ, ಯಾರ ಹತ್ರ ಎಷ್ಟಿದೆ ಇವಾಗ, ನಮ್ಮ ಹತ್ರ ಎಷ್ಟಿದೆ ಅಷ್ಟಕ್ಕೆ ನಾವು ಜೀವನ ಮಾಡೋದಕ್ಕೆ ನಾನು ಯೋಚನೆ ಮಾಡ್ತೀನಿ ಹೊರತು ನನಗಿಂತ ಮೇಲೂ ನೋಡೋದು, ನನಗಿಂತ ಕೆಳಗೂ ನೋಡೋಕ್ಕೆ ಹೋಗೋದಿಲ್ಲ. ನಾನು ಯಾವಾಗಲೂ ನೋಡೋದು ನಾನು ಹೇಗೆ ಬಂದೆ, ನನ್ನ ಹಿಸ್ಟ್ರಿ ಬ್ಯಾಕ್ ಅದನ್ನು ಯೋಚನೆ ಮಾಡ್ತಾ ನನ್ನ ಜೀವನ ಶೈಲಿ ಇರುತ್ತೆ. ಈಗ ಈ ಒಂದು ಇನ್ವಿಟೇಷನ್ ಕಾರ್ಡ್ ಒಳ್ಳೆ ಬುಕ್ಕು, ಒಂದು ಡೈರಿ ಥರ ಇದೆ, ಇದು ಸೇಮ್ ಡೈರಿನೇ ಇರೋದು. ಇದನ್ನು ನೋಡಿದರೆ ನಮಗೆ ಹೇಗೆ ಫೀಲ್ ಆಗುತ್ತೆ ಹೇಳಿ ಇಲ್ಲಿ ನೋಡಿ. ಹಾಂ, ತೋರಿಸ್ಬೇಕು. ಇದು ಅವ್ರ ಕೆಪ್ಯಾಸಿಟಿ ರೀ, ಅವ್ರು ಇರೋದು ರೀ, ಅವ್ರಿಗೆ ಆ ಲೆವೆಲಿಗೆ ದುಡ್ಡಿದೆ, ಅವ್ರು ಮಾಡ್ತಾರೆ. ಅದನ್ನು ನೋಡಿಬಿಟ್ಟು ನಾವು ಹೊಟ್ಟೆ ಹೊರ್ಕೊಂಡಂಗೆ ಆಗುತ್ತೆ ನಿಮ್ಮ ಥರ ಕಮೆಂಟ್ ಹಾಕಿಬಿಟ್ರೆ. ಇದು ಅವ್ರ ಲೈಫು, ಅವರ ಒಂದು ಕಷ್ಟ, ಅವರ ಒಂದು ಕಷ್ಟನ ಅವರು ಪಟ್ಟು ಸಂಪಾದನೆ ಮಾಡಿರೋದನ್ನು ಅವರು ಒಂದು ಲೆವೆಲ್ಲಿಗೆ ಹೋಗಿ ಇವತ್ತು ಅದನ್ನು ಅನುಭವಿಸ್ತಾ ಇದ್ದಾರೆ. ಯಾರೇ ಆದರೂ ಅಷ್ಟೇ, ಕಷ್ಟಪಟ್ಟು ದುಡಿಮೆ ಮಾಡಿ ಅದನ್ನು ಒಂದೊಂದು ರೂಪಾಯಿನೂ ಕೂಡಿಟ್ಟು ಒಂದು ಲೆವೆಲ್ಲಿಗೆ ಬಂದು ಇವತ್ತು ಅವ್ರು ಅನುಭವಿಸ್ತಾ ಇರೋದು. ಅದನ್ನು ನಾವು ಹೀಗೆ ನೀವು ಹಾಗೆ ಅಂತೇಳಿ ಹಾಕ್ಬಿಟ್ರೆ ಈಗ ಜಸ್ಟ್ ಇದನ್ನು ನಾವು ನೋಡ್ಬಿಟ್ಟು ಬಿಸಾಕ್ತೀವಿ ಅಷ್ಟೇ ಅಲ್ವಾ. ಇಲ್ಲಾಂದ್ರೆ ನನ್ನ ಪ್ರಕಾರ ಆ ಕಾರ್ಡ್ ಒಂದು 300 ರುಪೀಸ್ ಮೇಲೆ ಇರುತ್ತೆ. ಅಷ್ಟು ತಿಕ್ಕಾಗಿದೆ, ಅಷ್ಟು ಒಳಗಡೆ ಇದೆ. ಕೆಲವೊಂದು ಡೀಟೇಲಾಗಿ ತೋರ್ಸೋಕ್ಕೆ ಹೋಗ್ತಾಯಿಲ್ಲ. ಜೊತೆಗೆ ಅದ್ರ ಜೊತೆಗೆ ಅವರು ಪ್ರತಿಯೊಂದು ಗಿಫ್ಟ್ ಕೊಟ್ಟಿದ್ದಾರೆ ಎಲ್ಲರಿಗೂ, ಗೊತ್ತಾಯ್ತಾ, ಅವರ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಕೂಡ. ನಾವು ಇದನ್ನು ನೋಡ್ತೀವಿ ಜಸ್ಟ್ ಮದುವೆ ಕಾರ್ಡ್ ಯಾವಾಗ ಅಂತ ನೋಡ್ಬಿಟ್ಟು ಬಿಸಾಕ್ತೀವಿ. ಇದು ಒಂದು ಒಳ್ಳೆ ಡೈರಿ ಟೈಪಲ್ಲಿ ಇರೋಂಥ ನೋಡ್ಬಿಟ್ಟು ಬಿಸಾಕ್ತೀವಿ. ಬಿಸಾಕೋದಕ್ಕೇ ಇಷ್ಟು ಕಾಸ್ಟ್ಲಿ ಅವರು ಕಾರ್ಡ್ ಹೊಡೆಸಿರ್ಬೇಕಾದ್ರೆ ನಾವು ಅದನ್ನು ನೋಡಿಬಿಟ್ಟು ಅವ್ರಿಗೆ ದುರಂಕಾರ, ಅಹಂಕಾರ ಅಥವಾ ಇದೆ ಅಂತ ತೋರಿಸ್ಕೊಳ್ಳೋಕ್ಕೆ ಬಿಲ್ಡಪ್ಪಿಗೆ ಅವರು ಮಾಡಿಸಿದ್ದಾರೆ ಅಂತೆಲ್ಲ ಮಾತಾಡಿದ್ರೆ ಇದು ನನ್ನ ಒಂದು ಚೀಪ್ ಮೆಂಟಾಲಿಟಿ ಅಂತ ನಾನು ಹೇಳೋವಂಥದ್ದು. ಯಾರೆಲ್ಲ ಹೇಳ್ತಾ ಇದ್ದೀರ ಅವ್ರಿಗೆ, ನಾನು ಇದ್ರ ಬಗ್ಗೆ ತಲೆ ಕೆಡ್ಕೊಳ್ಳಲ್ಲ. ನಾನು 2024 ನಾನು ಯೋಚನೆ ಮಾಡಿರೋದೇ ಅದು. 100 ಜನ 100 ಅನ್ನಲಿ, ಯಾರು ಏನೇ ಅನ್ನಲಿ, ನಾನು ಮಾಡ್ತಾ ಇರೋ ಕೆಲಸ ಸರಿಯಾಗಿದ್ದರೆ, ಒಳ್ಳೆ ರೀತಿಯಾಗಿದ್ದರೆ ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ನಾನಾಗಿ ಹೇಗಿದ್ದೀನೋ ಹಾಗೇ ಇರ್ತೀನಿ. ತಪ್ಪಾಗಿದ್ದರೆ ತಿದ್ಕೊಳ್ತೀನಿ ಕೆಲವೊಂದನ್ನು ವಿಚಾರದಲ್ಲಿ, ಬಟ್ ಪ್ರತಿಯೊಂದರಲ್ಲೂ ತಪ್ಪು ತಪ್ಪು ಅಂತಿದ್ರೆ ಯಾವುದೇ ಕಾರಣಕ್ಕೂ ನಾನು ತಿದ್ಕೊಳಕ್ಕೆ ಹೋಗೋದೇ ಇಲ್ಲ. ನನಗೆ ಗೊತ್ತಿದೆ ನಾನು ಏನು ಮಾಡ್ತಾ ಇದ್ದೀನಿ, ಹೇಗಿದ್ದೀನಿ, ಯಾವುದನ್ನ ತಿದ್ಕೋಬೇಕು, ಯಾವುದನ್ನ ತಿದ್ಕೋಬಾರ್ದು ಅಂತ. ಬಟ್ ಬೇಕು ಬೇಕು ಅಂತ ಬಂದು ನಾನ್ಸೆನ್ಸ್ ಥರ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಇಂಥ ನೆಗೆಟಿವ್ನ ತುಂಬೇಡಿ, ಆದಷ್ಟು ಪಾಸಿಟಿವ್ ತುಂಬಿ, ಆದಷ್ಟು ಒಳ್ಳೆಯದನ್ನು ತುಂಬಿ. ಇದಿಷ್ಟೇ ನಾನು ಹೇಳೋದು. ಓಕೆ, ನಾನು ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋಂಥದ್ದು. ನನಗೆ ಒಳಗೊಂದು ಹೊರಗೊಂದು ಮಾತಾಡೋದಕ್ಕೆ ಬರೋದಿಲ್ಲ, ಮೊದಲಾಗಿ ನಾಟ್ಕಾಡೋದಕ್ಕೆ ಬರೋದಿಲ್ಲ. ನಾನು ಹೇಗಿರ್ತೀನೋ, ಹೇಗೆ ಮಾತಾಡ್ತೀನೋ, ನಾನು ಹಾಗೆ ಇಲ್ಲೂ ಕೂಡ ಬ್ಲಾಗ್ ಮಾಡ್ತಾ ಇರೋದು. ಬ್ಲಾಗ್ಗೋಸ್ಕರನೇ ಅಂತಲೇ ಬೇರೆ ಮಾಡೋದಾಗಲಿ ಅಥವಾ ನನ್ನ ರಿಯಲ್ ಲೈಫೇ ಬೇರೆ ಅನ್ನೋ ರೀತಿ ಆಗಲಿ ಯಾವುದೂ ಇಲ್ಲ. ನನ್ನ ಹತ್ರದಿಂದ ನೋಡಿರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಾನು ಏನು ಅಂತ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್, ಸುಮ್ಮನೆ ನಾನ್ಸೆನ್ಸ್ ಥರ ಮಾಡ್ತಾನೆ ಇದ್ದಾರೆ. ಯಾಕಂದರೆ ಇವಾಗ ಒಂದು ಸ್ವಲ್ಪ ನಾನು ಬೇರೆ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿ ವ್ಲಾಗ್ನ ಹಾಕೋದನ್ನು ಬಿಟ್ಟಿದ್ದೆ. ಹಾಗಾಗಿ ತುಂಬ ಜನ ಖುಷಿಯಾಗಿಬಿಟ್ಟಿದ್ರು, ಹೇಗೋ ಯೂಟ್ಯೂಬ್ನ ಬಿಟ್ಬಿಡ್ತಾಳೆ ಅಂತೆಲ್ಲ ಫೀಲ್ ಮಾಡ್ಕೊಂಡಿದ್ರು ಅನಿಸುತ್ತೆ. ಅವ್ರಿಗೇನಾಯಿತು, ಈಗ ಮತ್ತೆ ನಾನು ವ್ಲಾಗ್ನ ಶುರು ಮಾಡಿದ್ರಿಂದ ಸ್ವಲ್ಪ ಎಲ್ಲೋ ಅವ್ರ ಕಡೆ ಜೆಲಸ್ ಅನ್ನೋ ಥರ ಶುರುವಾಗಿದೆಯೋ ಅಥವಾ ಏನೋ ಗೊತ್ತಿಲ್ಲ. ಎಷ್ಟೋ ವಿಚಾರಗಳನ್ನ ನಿಮ್ಮ ಹತ್ರ ಹೇಳ್ಕೋಬೇಕನ್ಸುತ್ತೆ ಕೆಲವೊಂದು ಟೈಮಲ್ಲಿ, ಬಟ್ ಹೇಳ್ಕೊಂಡ್ರೆ ಅವಶ್ಯಕತೆ ಇಲ್ಲ, ಇದು ಬೇಡ, ನನ್ನ ಬೇರೆಯವ್ರಿಗೂ ಕೂಡ ನಾನು
ಏನೋ ತಲೆಯಲ್ಲಿ ಹಿಟ್ಟಂಗೆ ಆಗುತ್ತೆ ಅಂತ ಹೇಳಿ ನಾನು ಅಷ್ಟೋ ಅವಾಯ್ಡ್ ಮಾಡ್ತೀನಿ, ಬೇಡ 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 ಅಂತ ಹೇಳಿ. ಯಾಕಂದರೆ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡಿಸ್ಬೇಕು ಅಂತ ಎಷ್ಟೆಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ಪ್ರಯತ್ನ ಪಡ್ತಿದ್ದಾರೆ, ಯಾರ್ಯಾರ ಕಡೆಯಿಂದೆಲ್ಲ ಹೇಳಿಸ್ಬೇಕು ಯೂಟ್ಯೂಬ್ನ ಬಿಡಿಸೋದಕ್ಕೆ ಅಂತ. ಬಟ್ ನನಗೆ ನಮ್ಮ ಮನೆಯವರು, ನನ್ನ ತಂದೆ ತಾಯಿ ಇವ್ರು ಮೂರು ಜನ ಹೇಳಬೇಕು ಯೂಟ್ಯೂಬ್ ಬೇಡ ಬಿಡು ಅಂತ. ಅವ್ರು ಹೇಳಿದ ದಿನ ಯೂಟ್ಯೂಬ್ ಬಿಡ್ತೇನೆ ಹೊರತು ಬೇರೆ ಇನ್ಯಾರೇ ಹೇಳಿದ್ರು ನಾನು ಯೂಟ್ಯೂಬ್ನ ಬಿಡಕ್ಕೆ ಹೋಗೋದಿಲ್ಲ. ನಾನು ಯಾವತ್ತೂ ಫಸ್ಟು ನಾನು ಕೊಡೋದು ಬೆಲೆ ಅಂತ ಕೊಡೋದು ನನ್ನ ಗಂಡನಿಗೆ, ನನ್ನ ಅಪ್ಪ ಅಮ್ಮನಿಗೆ. ಅವರು ಮೂರೂ ಜನ ಒಪ್ಪಿದ್ದಾರೆ, ಜೊತೆಗೆ ನನ್ನ ಗಂಡ ನನಗೆ ಇಷ್ಟು ಪ್ರೋತ್ಸಾಹ ಮಾಡಿ ಒಂದು ಎನ್ಕರೇಜ್ ಕೊಟ್ಟು ಈ ಲೆವೆಲಿಗೆ ನನ್ನ ಅವರು ಒಂದು ಏನಂತ ಹೇಳ್ತಾರೆ ಮಾಡೋದಕ್ಕೆ, ಒಂದು ಯೂಟ್ಯೂಬ್ ಮಾಡಬೇಕು ಅಂದರೆ ಇದರಲ್ಲಿ ಎಷ್ಟೋ ಕೆಟ್ಟದ್ದು ಒಳ್ಳೆಯದು ಎಲ್ಲ ಬರುತ್ತೆ, ಅದನ್ನೆಲ್ಲನೂ ಕೂಡ ಒಂದು ಸಪೋರ್ಟಿವ್ ಆಗಿ ಅವರು ನನಗೆ ತೊಗೊಂಡು ಒಂದು ಪಾಸಿಟಿವ್ ಆಗಿ ಅವ್ರು ನನಗೆ ಇಷ್ಟೆಲ್ಲ ಎನ್ಕರೇಜ್ ಮಾಡಬೇಕಾದ್ರೆ ಯಾರೋ ಮೂರನೆಯವರು ಬೇಕು ಬೇಕು ಅಂತ ಹೇಳಿ ನಾನು ಸ್ಟಾಪ್ ಮಾಡಲೇಬೇಕು, ನೀನು ಯೂಟ್ಯೂಬ್ ಬಿಡು ಅನ್ನೋದಕ್ಕೋಸ್ಕರ ಯಾರ್ಯಾರ ಕಡೆಯಿಂದ ಏನೇನೆಲ್ಲ ಒಂಥರ ಟಾರ್ಚರ್ ಥರ ಇಡಿಸ್ಬೇಕು ಅಂತ ಹೇಳಿ ಮಾಡ್ತಿದ್ದಾರೆ. ಎಲ್ಲ ಪ್ರಯತ್ನಗಳು ಮಾಡಿದರು, ಬಟ್ ನಾನು ಯಾವುದಕ್ಕೂ ಕೂಡ ನಾನು ಜಗ್ಗಿಲ್ಲ, ನನ್ನ ಪಾಡ್ ನಾನು ಮಾಡ್ಕೊಂಡು ಬರ್ತಾರೋದ್ರಿಂದ ಅವರಿಗೆ ತಡ್ಕೊಳಕ್ಕಾಗದೆ ಹೇಗಾದರೂ ಸ್ಟಾಪ್ ಮಾಡಲೇಬೇಕು ಅಂತ ಈ ಥರ ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ. ಮುಗೀತು ಇವ್ರದ್ದು ಕ್ಲೀನಿಂಗ್ ಕೆಲಸ. ಇನ್ನೂ ಇದೆಯಾ? ಇಲ್ಲಿ ಓಕೆ, ಪಳ ಪಳ ಅಂತ ಹೊಳಿತಾ ಇದೆ, ಪರವಾಗಿಲ್ಲ. ಒಂದು ಲೆವೆಲಿಗೆ ನೀಟಾಗಿ ಕ್ಲೀನ್ ಮಾಡಿದ್ದೀರಾ, ಇನ್ನೂ ನೀಟಾಗಿ ಮಾಡಿ ಹಂಗೆ ಆಯ್ತಪ್ಪ. ಸ್ಕ್ರೀನ್ಗಳು ಹಾಕ್ಬಿಡ್ತೀನಿ. ಹ್ಞೂ ಮಾಡಿಯಲ್ಲ, ಅವೆಲ್ಲ ನೀಟಾಗಿ ಬಟ್ಟೆ ತೊಗೊಂಡು ಒದ್ದೆ ಮಾಡ್ಕೊಂಡು ಎಲ್ಲ ಒರೆಸು. ಹಾಂ, ನಂದು ಇವಾಗ ಒಂದು ಕಡೆಯಿಂದ ಆಗ್ತಾ ಇದೆ, ಸ್ಕ್ರೀನ್ಗಳೆಲ್ಲ ಹಾಕ್ಕೊಂಡು. ಹ್ಞೂ ಹೌದು, ನೀನೇ ನೀನೇ ಸ್ಕ್ರೀನ್ ತೆಗ್ದಿರೋದು ಇಲ್ಲಿಂದ ಮೇಲಿಂದ. ಸೌಂಡ್ ನೋಡಿ ಹೆಂಗೆ ಬರ್ತಾ ಇದೆ, ಹಂಗೆ ಪರ ಪರ ಮಾಡಬೇಡ. ಓಕೆ, ಬೇಗ ಬೇಗ ಮುಗಿಸೋಣ, ಟೈಮ್ ಆಲ್ರೆಡಿ ಒಂದು ಕಾಲ್ ಆಗೋಯ್ತು ಮಗಳು ಬರೋ ಹೊತ್ತು. ಈಗ ನಮ್ಮ ಟೈಮ್ ಬ್ರೇಕ್ ಟೈಮ್. ನಾನು ನಮ್ಮ ಮಗ ಇಬ್ರು ಒಂದು ರೂಮ್ ಒಂದು ಹಾಲ್ ಕ್ಲೀನ್ ಮಾಡಿಸ್ಟ ಸುಸ್ತಾಗಿದ್ದೀವಿ, ಹಾಗಾಗಿ ಒಂದು ಬಿಸ್ಕೆಟು ನಾನ್ ಬೇಕು ಅಂತ ಹೇಳಿದ್ರು ಅವನೇ ತಗೊಂಡ್ಬರ್ತಾರೆ. ಬಂದ್ರು ನಿಮ್ಮ ಅಕ್ಕ ಅಂತದೆ. ಕ್ಲೀನಿಂಗ್ ನೀನು ಮಾಡ್ತಾ ಇದೀವಲ್ಲ, ಕ್ಲೀನಿಂಗ್ ಕೆಲಸ. ಓಕೆ, ಫೈನಲಿ ಈಗ ಒಂದು ಕಡೆಯಿಂದ ಮನೆ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ನನಗಂತೂ ಮನೆ ಕ್ಲೀನಾಗಿರಬೇಕು, ಯಾವಾಗಲೂ ಅದು ಹೇಳ್ತಾ ಇರ್ತೀನಿ. ಹಬ್ಬದ ಟೈಮಲ್ಲಿ ಅಷ್ಟೇ ಡೀಪ್ ಕ್ಲೀನಿಂಗ್ ಅಂತ ಮಾಡೋದಕ್ಕಿಂತ ಅವಾಗ ಅವಾಗ ಡೀಪ್ ಕ್ಲೀನಿಂಗ್ ಮಾಡ್ತಾನೇ ಇರ್ತೀನಿ. ನನಗೆ ಒಂಥರ ಮನೆ ಕ್ಲೀನಾಗಿದ್ದರೆ ಮನಸ್ಸಿಗೆ ಕೂಡ ಆರಾಮ್ ಅನಿಸುತ್ತೆ. ಕೆಲವು ಟೈಮಲ್ಲಿ ಕೋಪ ಜಾಸ್ತಿ ಇದ್ದಾಗ ಅಥವಾ ಯಾರಿಗಾದರೂ ಬೈಕೋಬೇಕು ಅಥರದ್ದು ಏನಾದರೂ ಇದ್ದಾಗ ಸಿಟ್ಟೆಲ್ಲ ಇದ್ದಾಗ ನಾನು ಏನು ಮಾಡ್ತೀನಿ ಅಂದರೆ ನೀಟಾಗಿ ಮನೆ ಕ್ಲೀನ್ ಮಾಡ್ತೀನಿ. ಇದೆಲ್ಲ ಕ್ಲೀನ್ ಮಾಡೋದ್ರಿಂದ ನನ್ನ ಮನಸ್ಸು ಕೂಡ ಆರಾಮ್ಸ್ ಆಗುತ್ತೆ, ಒಂಥರ ಫ್ರೀ ರಿಲ್ಯಾಕ್ಸ್ ಅನ್ನೋ ಥರ ಆಗುತ್ತೆ. ಹಾಗಾಗಿ ಇವತ್ತು ಕ್ಲೀನಿಂಗ್ ಕೆಲಸ ಶುರು ಮಾಡಿದೆ. ಅಷ್ಟರಲ್ಲಿ ನಮ್ಮನೆಯವರು ಬಂದರು, ಚೈತು ಬಂದರು, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸ ಅಂತ ಶುರು ಮಾಡಿದ್ವಿ. ಬಟ್ ಆಲ್ಮೋಸ್ಟ್ ಟೈಮು ಆಯಿತು. ಹೇಗೂ ನೆನೆ ಮಾಡಿದ್ದು ಅವರೆಕಾಳು ಸಾಂಬಾರು ಇತ್ತು, ಹಾಗಾಗಿ ನಾನು ಅಡುಗೆ ಏನು ಮಾಡೋಕ್ಕೆ ಹೋಗಿಲ್ಲ. ಅದೇ ಸಾಂಬಾರಿಗೆ ಸ್ವಲ್ಪ ಬಜ್ಜಿ ಮಾಡಿ ಮಧ್ಯಾಹ್ನ ಒಂಚೂರು ರೈಸ್ ಮಾಡಿಕೊಂಡು ಊಟ ಮಾಡಿದ್ದಂಥದ್ದು. ಊಟ ಮಾಡೋಷ್ಟರಲ್ಲಿ 3 ಗಂಟೆ ಆಯಿತು. ಅಪ್ಪ ಏನು ಟಿ ವಿ ಸೌಂಡ್ ಕೊಟ್ಟಿದ್ದಾರಪ್ಪ, ನಾನು ಮಾತಾಡೋಕ್ಕೆ ಆಗಲ್ಲ ಅನ್ಕೊಳ್ತೀನಿ. ಮೇ ಬಿ ಟೈಮ್ ಬಂದು 6:30 ಆಯಿತು, ಫಂಕ್ಷನ್ ಆಯಿತು. ನನ್ನ ಮಗಳ ಇವತ್ತು ಪೂಜೆ ಮಾಡಿದ್ದಾರೆ. ಟೈಮ್ ಬಂದು 6:30, 6:30 ಆಯಿತು. ಇಡೀ ಮನೆ ಕ್ಲೀನಿಂಗ್ ಕೆಲಸ ಮುಗಿತು, ನಮ್ಮ ಮನೆ ಪೂರ್ತಿ ಪಳ 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 ಅಂತ ಹೊಳಿತಾ ಇದೆ. ಅಂದರೆ ನಮ್ಮ ಚೈತು ಬಂದಮೇಲೆ ಚೈತು ಅವರಪ್ಪ ಇಬ್ಬರು ಸೇರಿಕೊಂಡು ಬೇಗ ಬೇಗ ಮಾಡಿದ್ರು, ಹಂಗಾಗಿ ಬೇಗ ಕೆಲಸ ಮುಗಿತು. ಇಲ್ಲ ಅಂದರೆ ನಾನು ಇಡೀ ರಾತ್ರಿವರೆಗೂ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡು ಒರೆಸ್ಕೊಂಡು ಕುತ್ಕೊಬೇಕಾಗಿತ್ತು. ಆಯಿತು, ನಾಳೆ ಇನ್ನು ಪೂಜಾ ರೂಮ್ ಕ್ಲೀನ್ ಮಾಡ್ಕೊಳ್ತೀನಿ. ನಾಳೆ ಪೂರ್ತಿ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ರೆ ಸೋಮವಾರ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ. ಓಕೆ, ಇವತ್ತು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ, ಡಿ ಮಾಡ್ಕೆ ಹೋಗ್ಬೇಕಾಗಿತ್ತು. ನಮ್ಮ ಫ್ರೆಂಡ್ ಒಬ್ಬರು ಮನೆ ಗೃಹಪ್ರವೇಶ ಆಗಿತ್ತು, ಪಾಪ ಅವರು ಮನೆಗೆ ಕರೆದಿದ್ರು, ಹೋಗೋಕ್ಕಾಗಿರಲಿಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಕಾಲ್ ಲೇಟ್ ಆಗಿದ್ದರಿಂದ ಆಗಲೂ ಹೋಗೋಕ್ಕಾಗಿಲ್ಲ. ಹಾಗಾಗಿ ನಾಳೆ ಆದರೂ ಹೋಗೋಣ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಏನಾದರೂ ಗಿಫ್ಟ್ ಹೋಗ್ಬೇಕಂದ್ರೆ ಕಿಚನ್ ಐಟಮ್ಸ್ ಏನಾದರೂ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಗಾಗಿ ಡಿಮ್ ಮಾಡ್ಕೊ ಹೋಗೋಣ ಇವತ್ತು ಅಂತ ಅಂದ್ಕೊಂಡೆ. ಟೈಮ್ ಈಗಲೇ 6:30 ಆಗೋಯ್ತು, ಇನ್ನು ರಾತ್ರಿ ಅಡುಗೆ ಬೇರೆ ಮಾಡಬೇಕು. ಚಪಾತಿ ರೈಸ್. ಹಾಂ, ಫ್ರೈಡ್ ರೈಸ್. ವಾಟ್ಯಾ ಫ್ರೈಡ್ ರೈಸ್? ಯಾ ಹಾಲು ಸರಿ ಹೋಗ್ತೀಯಾ, ತಿನ್ನೋಕ್ಕಾಗುತ್ತೆಯಾ? ಹಾಲು ಹಾಕೋದಕ್ಕೆ ಇನ್ನೊಂದು ಅದಕ್ಕೆ ಇವಾಗ ಟೀ ಮಾಡ್ತಿದ್ದಾರೆ ಅವರಿಗೆ ಹಾಲು. ಈಗ ಯಾವಾಗಲೂ ಎನಿ ಟೈಮ್ ಮಿಲ್ಕ್ ಮಾಲ್ಟ್ ಡ್ರಿಂಕ್ ಅವ್ರದು.
ಹಂಗಾಗಿ ಅವ್ರ ಹಾಲು ಚಿಂಟು ಚೈತು ನಮ್ಗೆ ಟೀ ಮಾಡ್ತಾರೆ ಎರಡು ಕಡೆ ಹೋಗಿದಾರೆ. ಅದಕ್ಕೆ ಬಿಡು 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 ಜಯಗಡ ನನ್ನ ಮಗಳಿಗೆ ನನ್ನ ದೇವ್ರಿಗೆ ನೋಡಿ ಇನ್ನೊಂದು ಸೀನ್ ಕಾಮಿಡಿ ಹೇಳ್ಬೇಕು. ಏನಂದ್ರೆ ನಾನು ನನ್ನ ಮಗಳಿಗೆ ಹೇಳಿದೆ ಹೂವು ಏನು ತೊಗೊಂಡಿರ್ಲಿಲ್ಲ, ನಡೆದ ದೇವ್ರಿಗೆ ಕ್ಲೀನ್ ಮಾಡ್ಬೇಕಿರ್ಲಿಲ್ಲ, ಹಂಗಾಗಿ ನಾವು ಹೂವು ಏನೇನು ತೊಗೊಂಡಿರ್ಲಿಲ್ಲ. ಇಲ್ಲೇ ಗಿಡದಲ್ಲಿ ಬಿಟ್ಟಿರೋಂಥದ್ದು ಇಂಥದ್ದು ಚಿಂತಾಮಣಿ ಹೂಗಳೆ ಸುಮಾರು ಬಿಟ್ಟಿತ್ತು, ಅದನ್ನೇ ತೊಗೊಂಬಂಗ್ಲೆ. ಅದನ್ನೇ ತೊಗೊಂಡು ಪನ್ನೀರ್ ಎಲೆ ಇದೆಯಲ್ಲ, ಪನ್ನೀರ್ ಎಲೆ ಅಂದ್ರೆ ಹೂವುಗಳು ದೊಡ್ಡ ಪತ್ರ ಇರೋ ಪನ್ನೀರ್ ಎಲೆ ಅಂದ್ರೆ ನೀವು ಅಂದ್ರೆ ನಂಗೆ ಬರೀ ದೊಡ್ಡ ಪತ್ರ ಕೇಳಿಸ್ಕೊಂಡೆ. ಆ ಪನ್ನೀರ್ ಎಲೆ ಕಿತ್ಕೊಂಡು ದೇವ್ರಿಗೆ ಇಡವ ಅಂತ ನಾನ್ ಹೇಳಿದ್ರೆ ನನ್ನ ಮಗಳು ಪನ್ನೀರ್ ಎಲೆ ಕಿತ್ತಿಲ್ಲ ಫ್ರೆಂಡ್ಸ್, ದೇವ್ರಿಗೆ ಇಡಕ್ಕೆ ದೊಡ್ಡ ಪತ್ರ ಕಿತ್ತಿದ್ದಾಳೆ. ದೊಡ್ಡ ಪತ್ರನ ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡ್ತಾಳಂತೆ. ನಾನು ಎಷ್ಟು ಬಗ್ಗೆ ಹೇಳಿದ್ದೀನಿ, ಪನ್ನೀರ್ ಎಲೆ ದೊಡ್ಡ ಪತ್ರ ಗಿಡದ ಪಕ್ಕ ಇದೆಯಲ್ಲ, ಪನ್ನೀರ್ ಎಲೆ ಆ ಎಲೆ ಕಿಟ್ಬಿಟ್ಟು ಒಂದೊಂದು ಇದೆಯಲ್ಲ ಚಿಂತಾಮಣಿ ಹೂಗಳು ಬಿಟ್ಟಿದೆಯಲ್ಲ ಇಟ್ಟು ಆ ಎಲೆ ಹೂವು ಎರಡು ಇಟ್ಟು ಪೂಜೆ ಮಾಡು ಸಾಕು ಮಗಳೇ ಅಂದೆ. ನಾನು ನೋಡಿದ್ರೆ ಪನ್ನೀರ್ ಎಲೆ ಕಿತ್ತಿಟ್ಟೋಳಿ, ಯಾಕೆಂದ್ರೆ ಅಮ್ಮ ನೀವೇ ಹೇಳಿದ್ರಲ್ಲ ದೇವ್ರಿ ಮೂಡ್ಸಲ್ಲ ದೊಡ್ಡ ಪತ್ರೆನ, ಯಾಕೆ ಮಗಳೇ ಅಂದ್ರೆ ದೊಡ್ಡ ಪತ್ರನ ದೇವ್ರಿ ಮೂಡ್ಸಕ್ಕಂತೆ. ಸ್ಪೆಷಲ್ ಚೈತನ್ಯ ಸ್ಪೆಷಲ್ ದೊಡ್ಡ ಪತ್ರೆ ಬದಲು ಅಲ್ಲ ಪನ್ನೀರ್ ಎಲೆ ಬದಲು ದೊಡ್ಡ ಪತ್ರೆ ಮುಡ್ಸ್ಬಿಟ್ಟು ಪೂಜೆ ಮಾಡೋದು. ಈಗ ಒಂದು ಕಪ್ ಟೀ ಕುದು ರೆಸ್ಟ್ ಮಾಡಿ ಆಮೇಲೆ ಅಡುಗೆಗೆ ಬರ್ತೀವಿ. ಮಧ್ಯಾಹ್ನ ಏನು ಅಡುಗೆ ಕೆಲಸ ಅಷ್ಟಿರಲಿಲ್ಲ, ಸಾಂಬಾರ್ ಇತ್ತು, ಹೇಗೋ ಮೇಂಟೈನ್ ಆಯಿತು. ಬಟ್ ಇವಾಗ ಏನಾದರೂ ಒಂದು ಟೈಮ್ ಮಾಡಲೇಬೇಕಾಗಿತ್ತು, ಅದಕ್ಕೆ ಚೈತು ಅಮ್ಮ ಫ್ರೈಡ್ ರೈಸ್ ಮಾಡಿ ಅಂತ. ನನಗೆ ಮಧ್ಯಾಹ್ನನೂ ರೈಸ್ ತಿಂದಿದ್ದೀನಿ, ನಿನ್ನ ಜೊತೆಗೆ ಬೆಳಗ್ಗೆನೂ ಮಕ್ಕಳು ಬರೀ ಮ್ಯಾಗಿ ತಿಂದಿದ್ದಾರೆ, ಮತ್ತು ಇವಾಗ ರೈಸ ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಒಂದು ಹೆಲ್ತಿ ದೋಸೆ ಜೊತೆಗೆ ಹಾಗಲಕಾಯಿ ಕರಿ ಮಾಡೋಣ ಅಂತ ಇವತ್ತು ಥಿಂಕ್ ಮಾಡಿ ಇವಾಗ ದೋಸೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ದೋಸೆಗೆ ಬಂದು ಈ ದೋಸೆ ಅಂತೂ ಆಲ್ಮೋಸ್ಟ್ ಎಷ್ಟೋ ಸರಿ ತೋರಿಸಿದ್ದೀನಿ, ಆದರೂ ಇನ್ನೊಂದ್ಸರಿ ಕ್ವಿಕ್ಕಾಗಿ ಹೇಳ್ತೀನಿ. ಒಂದು ಕಪ್ಪಷ್ಟು ಅಕ್ಕಿ ಇಟ್ಟು, ಒಂದು ಕಪ್ಪು ಓಟ್ಸು, ಒಂದು ಕಪ್ಪಷ್ಟು ನಾನು ಚಿರೋಟಿ ರವೆ, ಹಾಗೆ ಎರಡು ಕಪ್ಪಷ್ಟು ನಾನು ರಾಗಿ ಮಾಲ್ಟ್ ಪೌಡರ್ನ ತೊಗೊಂಡಿದ್ದೀನಿ. ನೀವು ಮಾಲ್ಟ್ ಪೌಡರ್ ಇಲ್ಲಾಂದರೆ ನಾರ್ಮಲ್ ರಾಗಿ ಹಿಟ್ಟನ್ನು ಕೂಡ ನೀವು ಸೇರಿಸ್ಕೋಬೋದು. ಇದಿಷ್ಟು ಫಸ್ಟು ನಾನು ಹಾಗೆ ಡ್ರೈ ಪೌಡರ್ ಥರ ಮಾಡಿಕೊಂಡು ಆನಂತರ ನೀರು ಹಾಕಿ ಮಿಕ್ಸಿಲನ್ನೇ ನೀಟಾಗಿ ಗ್ರೈಂಡ್ ಮಾಡಿಕೊಂಡೆ ದೋಸೆ ಹಿಟ್ಟಿನ. ಅದಕ್ಕೆ ಇದನ್ನು ಒಂದು 5-10 ನಿಮಿಷ ನೆನೆದ್ರೆ ಸಾಕು. ಫಸ್ಟು ಈ ಥರ ರುಬ್ಬಿಟ್ಬಿಟ್ಟು ಆಮೇಲೆ ನೀವು ಪಲ್ಯನ ಚಟ್ನಿನ ಇದಕ್ಕೆ ಏನು ಬೇಕಾದರೂ ನೀವು ಒಂದು ಗೊಜ್ಜು ಮಾಡ್ಕೊಳ್ಳೋಷ್ಟರಲ್ಲಿ ಇದು ಚೆನ್ನಾಗಿ ನೆಂದಿರುತ್ತೆ, ದೋಸೆನೂ ಕೂಡ ಚೆನ್ನಾಗಿ ಬರುತ್ತೆ. ಒಟ್ಟು ಒಂದು 5-10 ನಿಮಿಷ ರುಬ್ಬಿದ ಮೇಲೆ ಇಟ್ಟರೆ ಒಳ್ಳೆಯದು. ಇದಕ್ಕೆ ನಾನು ಹಾಗಲಕಾಯಿ ಕರಿ ಮಾಡ್ತಾಯಿದ್ದೀನಿ, ಇದಕ್ಕಿದ ಬೇಳೆ ಹಾಕಿ. ತುಂಬ ಚೆನ್ನಾಗಿತ್ತು ಇದಂತೂ, ನನ್ನ ಮಕ್ಕಳಿಗೆಲ್ಲ ಸೂಪರ್ ಅಂತ ಹೇಳೋಷ್ಟು ಇಷ್ಟ ಆಯಿತು. ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಕಿ, ಹಾಗಲಕಾಯಿ, ಆಲೂಗೆಡ್ಡೆ, ಇದಕ್ಕಿದ ಹಸಿ ಅವರೆಕಾಯಿ ಬೇಳೆ ಅದನ್ನು ಕೂಡ ಹಾಕಿ, ಟೊಮೆಟೊ ಸ್ವಲ್ಪ ಇಷ್ಟು ಹಾಕಿ ನಾನು ಹುರಿಯೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಬಾಣಲಿಯಲ್ಲಿ. ಅದು ಮಧ್ಯಾಹ್ನ ಬಜ್ಜಿ ಮಾಡಿದ್ದೆ, ಅದೇ ಎಣ್ಣೆ ಬಾಣಲಿಲೇ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಇದಕ್ಕೆ ಮಸಾಲೆ ಅಂತ ಬಂದು ನಾನು ಜಾಸ್ತಿ ಏನೂ ಹಾಕಿಲ್ಲ, ಜಸ್ಟ್ ತೆಂಗಿನಕಾಯಿ ಒಂದು ಕಪ್ಪಷ್ಟು, ತೆಂಗಿನಕಾಯಿ ಒಂದು 5-6 ಬೆಳ್ಳುಳ್ಳಿ, ಜೊತೆಗೆ ಒಂದು 2 ಸ್ಪೂನ್ ಸಾಂಬಾರ್ ಪುಡಿ, ಜೊತೆಗೆ ಹುಣಸೆ ರಸ, ಇದಿಷ್ಟು ಕೂಡ ರುಬ್ಬಿದಂಥದ್ದು ಅಷ್ಟೇ. ರುಬ್ಬಿಟ್ಟು ಹಾಗಲಕಾಯಿಗೆ ಹಾಕಿ ಬೇಯಿಸಿದಂಥದ್ದು ಇಷ್ಟೇ ಫ್ರೆಂಡ್ಸ್, ಇನ್ನೇನೂ ಇಲ್ಲ. ಹಾಗಲಕಾಯಿಗೂ ಗೊಜ್ಜಿಗೂ ಕೂಡ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಅನ್ನನೂ ಕೂಡ ನೀವು ಕಲಸಿ ತಿನ್ನಬಹುದು. ಆ ಒಂದು ಹಾಗಲಕಾಯಿ ಗ್ರೇವಿ ಏನು ಮಾಡಿದ್ದೆ ನಾನು ಕರಿಯಲ್ಲಿ ಅಷ್ಟು ರುಚಿಯಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು, ನನ್ನ ಮಕ್ಕಳಿಗೂ ಇಷ್ಟ ಆಯಿತು, ನಾನಂತೂ ಅನ್ನನೇ ಕಲ್ತ್ಕೊಂಡು ತಿಂದೆ. ಫೈನಲಿ ಇವಾಗ ಇಲ್ಲಿ ಇನ್ನೊಂದು ಕಡೆ ದೋಸೆನೂ ಕೂಡ ರೆಡಿ ಆಯಿತು. ಆಯಿತು ಫೈನಲಿ ದಿಢೀರ್ ರಾಗಿ ದೋಸೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ಈ ಒಂದು ದೋಸೆ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ರಾತ್ರಿ ಹೊತ್ತು ಚಪಾತಿ ತಿಂದು ತಿಂದು ಬೋರ್ ಆದರೆ ಅಥವಾ ಬೆಳಿಗ್ಗೆ ಹೊತ್ತು ಪಟ ಪಟ ಅಂತ ಬೇಗ ಏನಾದರೂ ಬ್ರೇಕ್ಫಾಸ್ಟ್ ಆಗಿ ಮಾಡಿಕೊಂಡು ಕೆಲಸಕ್ಕೆ ಹೋಗೋರು ಹೊರಡಬೇಕು ಅಂದರೆ ಈ ಥರ ನೀವು ಮಾಡ್ಕೋಬೋದು. ಇದು ನೆನೆಸ್ಬೇಕು ಅಥವಾ ರುಬ್ಬಬೇಕು, ತುಂಬ ಹೊತ್ತು ಇಡಬೇಕು ಆ ಥರ ಎಲ್ಲ ರುಬ್ಬಬೇಕು. ಬಟ್ ಏನಂದರೆ ದಿಢೀರ್ ರುಬ್ಬಿಟ್ಟು ಅಲ್ಲೇ ನೀವೊಂದು ಪಲ್ಯ ಏನಾದರೂ ಮಾಡಿಸ್ರೋ ಇದು ಹಿಟ್ಟು ನೆಂದಿರುತ್ತೆ. ಫೈನಲಿ ಈಗ ಆಯ್ತು, ಲೈಟಿಂಗ್ಸ್ ಎಲ್ಲ ತೊಗೋಬೇಕು ಅನ್ಸುತ್ತೆ. ನಾವು ನೀಟಾಗಿ ಇದು ಲೈಟಿಂಗ್ ಜಾಸ್ತಿ ಬಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ, ಲೈಟಿಂಗ್ ಇಲ್ವಲ್ಲ ಹಾಗಾಗಿ ಹೆಂಗೆ ಕಾಣಿಸುತ್ತೆ ಗೊತ್ತಿಲ್ಲ ನನಗೆ. ತುಂಬ ಚೆನ್ನಾಗಿದೆ ನಮಗೆ ಇತ್ತು, ನನ್ನ ಮಗ ಏನೋ ಸೌಂಡಾಗ್ತಿದೆ. ರೆಡಿ ಆಗಿದೆ ದೋಸೆ, ಹಾಗೆ ಹಾಗಲಕಾಯಿ, ಇದಕ್ಕಿದ ಬೇಳೆ ಕರಿ. ಹೇಗಿದೆ? ಕರೆಕ್ಟ್ ರಿವ್ಯೂ ಕೊಡ್ಬೇಕು. ಅವ್ನು ಇನ್ನೂ ತಿಂದೇ ಇಲ್ಲ. ನಿಜವಾಗ್ಲೂ ಸಾಕಾಗಿದೆ ಫ್ರೆಂಡ್ಸ್, ಸೂಪರ್. ದೋಸೆಗೆ ಹಾಗಲಕಾಯಿ ಗೊಜ್ಜು ಬೆಸ್ಟ್ ಕಾಂಬಿನೇಷನ್. ನಿಜ ನಿಜ, ನಮ್ಮ ಮನೇಲಿ ಅವಳೆ ತಿನ್ನೋದಿಲ್ಲ ಜಾಸ್ತಿ. ಏನ್ ಮಾಡಿದ್ರು ಅಂತವಳು ಇವತ್ತು ಹೋಗ್ಲುತ್ತವಳು ಅಂದ್ರೆ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಅರ್ಥ. ಹೋಗ್ಲಕಾಯಿ ಅಮ್ಮ, ಹಾಗಲಕಾಯಿ ಮಾ, ಹಾಗಲಕಾಯಿ ಹಿಂಗೆ ಮುಖ ಹಿಂಗಿರುತ್ತೆ. ಏನ ಇವತ್ತು ಬಾಳ ಹೋಗ್ಲಿ ತಿಂತವ್ರೆ ಅಂದ್ರೆ ಚೆನ್ನಾಗಿ ಮಾಡಿದೀನಿ ಅಂತ. ಸೂಪರ್ ಆಗಿದ್ಯಾ? ಸೂಪರ್ ಸೂಪರ್ ಅಂದಿದ್ದಾರೆ. ಓಕೆ ಟೈಮ್ ಯಾವ್ದು?
ಚಿಕ್ಕವ್ರು ನೋಡಿ ದೊಡ್ಡವ್ರ ಬುದ್ಧಿ ಕಲಿಯಂಗ ಆಗಿದೆ. ಕೆಲವೊಂದ್ ವಿಚಾರಕ್ಕೆ ಹಂಗೆ ದೊಡ್ಡವ್ರಿಗೆ ಅಷ್ಟು ಬುದ್ಧಿ ಇರೋದಿಲ್ಲ, ಚಿಕ್ಕವ್ರು ನೋಡಿ ಕಲಿಬೇಕಾಗತ್ತೆ. ಅಲ್ಲ ಮಗಳು, ಅಡಿಗೆ ಬ್ಲಾಗ್ ನ ಹೆಂಗ್ ಮಾಡ್ತಾ ಇದೀವಿ? ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ ಬೈ, ಲೈಕ್ ಅಂಡ್ ಶೇರ್ ಅಂಡ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್, ಬೈ 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 ಫ್ರೆಂಡ್ಸ್, ಬೈ.